ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗುಬ್ಬಿ ಬಳಿ ಹೊನ್ನವಳ್ಳಿ ಅರಣ್ಯ ಪ್ರದೇಶದಲ್ಲಿ ನಿರ್ಮಿಸಿರುವ ಸಾಲುಮರದ ತಿಮ್ಮಕ್ಕ ಸಸ್ಯೋದ್ಯಾನ ಉದ್ಘಾಟನೆಯಾಯಿತು. ಪ್ರತಿ ಹೋಬಳಿ ಕೇಂದ್ರದಲ್ಲಿ ಟ್ರೀ ಪಾರ್ಕ್ ನಿರ್ಮಿಸಲು ಉದ್ದೇಶಿಸಲಾಗಿದೆ ಎಂದು ಅರಣ್ಯ ಸಚಿವ ಶಂಕರ್ ಹೇಳಿದರು. ರಾಜ್ಯದ ಎಲ್ಲ ಹೋಬಳಿ ಕೇಂದ್ರಗಳಲ್ಲೂ ಟ್ರೀ ಪಾರ್ಕ್ ನಿರ್ಮಾಣ ಮಾಡಲು ಅರಣ್ಯ ಇಲಾಖೆ ಯೋಜನೆ ರೂಪಿಸಲಿದೆ ಎಂದು ಸಚಿವ ಆರ್ ಶಂಕರ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಹೊನ್ನವಳ್ಳಿ ಸಮೀಪದ ಬಿದರೆ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಸಾಲುಮರದ ತಿಮ್ಮಕ್ಕ ಸಸ್ಯೋದ್ಯಾನವನ್ನು ಶನಿವಾರ ಉದ್ಘಾಟಿಸಿ ಮಾತನಾಡಿ, ಸಣ್ಣ ಕೈಗಾರಿಕೆಗಳಿಂದ ಬರುವ ಲಾಭದಲ್ಲಿ ಶೇಕಡ 2ರಷ್ಟು ಹಣವನ್ನು ಅರಣ್ಯದ ಅಭಿವೃದ್ಧಿಗೆ ಬಳಸುವಂತೆ ಕಟ್ಟುನಿಟ್ಟಿನ ಆದೇಶವನ್ನು ಕೈಗಾರಿಕೆ ಇಲಾಖೆ ಮಾಡಬೇಕು. ಈ ಪಾರ್ಕ್ ಅಭಿವೃದ್ಧಿಗೆ 1.5 ಕೋಟಿ ಅನುದಾನ ನೀಡುವಂತೆ ಸಚಿವ ಶ್ರೀನಿವಾಸ್ ಮನವಿಯನ್ನು ಮುಖ್ಯಮಂತ್ರಿಯೊಟ್ಟಿಗೆ ಚರ್ಚಿಸಲಾಗುವುದು. ಇಂತಹ ಪಾರ್ಕ್ಗಳು ಪ್ರವಾಸಿ ತಾಣಗಳಾಗಬೇಕಾದರೆ ಪ್ರವೇಶ ಶುಲ್ಕ ಮಾಡುವುದು ಒಳಿತು. ಇದರಿಂದ ನಿರ್ವಹಣೆ ಸುಲಭವಾಗುತ್ತದೆ. ಅರಣ್ಯ ಪ್ರದೇಶಕ್ಕೆ ಪ್ರವಾಸ ತೆರಳುವ ರಾಜ್ಯದ ಪ್ರೌಢಶಾಲೆಯ 8-9ನೇ ತರಗತಿಯ ಮಕ್ಕಳಿಗೆ 50,000 ಪ್ರೋತ್ಸಾಹ ಧನ ನೀಡಲಾಗುತ್ತದೆ. ಈಗಾಗಲೇ ರಾಜ್ಯದಲ್ಲಿ 80 ಪಾರ್ಕ್ಗಳು ಉದ್ಘಾಟನೆಗೊಂಡಿವೆ. ಅತಿ ಹೆಚ್ಚು ಹೊಗೆ ಉಗುಳುವ ವಾಹನ ಹಾಗೂ ಕೈಗಾರಿಕೆಗಳಿಗೆ ಕೈಗಾರಿಕಾ ಇಲಾಖೆ ಕಡ್ಡಾಯವಾಗಿ ನೋಟಿಸ್ ಜಾರಿ ಮಾಡಬೇಕು. ನಮಗೂ ಅಂತಹವರ ಪಟ್ಟಿಕೊಟ್ಟರೆ ಅರಣ್ಯ ಇಲಾಖೆ ಶಿಸ್ತಿನ ಕ್ರಮ ಕೈಗೊಳ್ಳಲಿದೆ. ಬೆಂಗಳೂರಿನ ಜನ ಉಸಿರಾಡಲು ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಮೂಲ ಕಾರಣವಾಗಿದ್ದು, ವಾಯುಮಾಲಿನ್ಯ ತಡೆಗಟ್ಟಲು ಮರಗಿಡಗಳನ್ನು ಬೆಳೆಸಲು ಎಲ್ಲರೂ ಮುಂದಾಗಬೇಕು ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಾದರೂ ಒಂದೊಂದು ಟ್ರೀ ಪಾರ್ಕ್ಗಳನ್ನು ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಮಾಡಲಿಕ್ಕೆ ತಯಾರಿದೆ ಅಂತಕ್ಕಂಥ ಮಾತು ಸಹ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇವತ್ತು ತಾವೆಲ್ಲ ಭಾಗ್ಯಶಾಲೆಗಳಾಗಿ ತಾಲೂಕಿನಲ್ಲಿರ್ತಕ್ಕಂಥವು ಹೆಚ್ಚಾಗಿ ಅಷ್ಟೊಂದು ಪ್ರಮಾಣದ ವಾಯುಮಾಲಿನ್ಯ ಇನ್ನೂ ಈ ಭಾಗದಲ್ಲಿ ಆಗ್ತಾ ಇಲ್ಲ. ಬೆಂಗಳೂರು ಮತ್ತು ದೊಡ್ಡ ದೊಡ್ಡ ನಗರದಲ್ಲಿ ಇವತ್ತು ಬಹಳಷ್ಟು ಮಾಲಿನ್ಯ ಹದಗೆಡ್ತಕ್ಕಂಥದ್ದು ತಾವೆಲ್ಲ ಮಾಧ್ಯಮಗಳಲ್ಲಿ ಮತ್ತು ಟಿವಿ ಮುಖಾಂತರ ತಾವು ನೋಡ್ತಾ ಇದ್ದೀವಿ. ಬೆಂಗಳೂರು ಸಿಟಿ ಹಿಂದೆ ಗಾರ್ಡನ್ ಸಿಟಿ ಅಂತಕ್ಕಂಥ ಮಾತಿತ್ತು. ಏನು ಕಬ್ಬನ್ ಪಾರ್ಕ್ನ ಇವತ್ತು ಪ್ರಸ್ತಾಪ ಮಾಡಿದ್ರು. ಇವತ್ತು ಲಾಲ್ಬಾಗ್ ಮತ್ತೆ ಬಹಳಷ್ಟು ದೊಡ್ಡ ದೊಡ್ಡ ಉದ್ಯಾನವನಗಳು ಏನಾದರೂ ಬೆಂಗಳೂರಿನಲ್ಲಿ ಇಲ್ಲ ಅಂದಿದ್ರೆ ನಾವು ಅಲ್ಲಿ ಉಸಿರಾಡಲಿಕ್ಕೂ ಕಷ್ಟ ಆಗ್ತಾ ಇತ್ತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಚಿವ ಎಸ್ಆರ್ ಶ್ರೀನಿವಾಸ ಮಾತನಾಡಿ, ಸಣ್ಣ ನೀರಾವರಿ ಇಲಾಖೆ ಸಹಯೋಗದಲ್ಲಿ ಅರಣ್ಯ ಪ್ರದೇಶದೊಳಗೆ ಚೆಕ್ ಡ್ಯಾಂ ನಿರ್ಮಿಸಿದರೆ ಕಾಡು ಪ್ರಾಣಿಗಳು ಬದುಕುಳಿಯುತ್ತವೆ ಹಾಗೂ ಅಂತರ್ಜಲವೂ ಸಹ ಹೆಚ್ಚುತ್ತದೆ. ಕಾಡು ಪ್ರಾಣಿಗಳ ಹಾವಳಿಗೆ ಕಡಿವಾಣ ಹಾಕಬಹುದು. ಈ ಉದ್ಯಾನದ ಪಕ್ಕದಲ್ಲೇ 6 ಪಥದ ಹೆದ್ದಾರಿ ಹೋಗುವುದರಿಂದ ಪ್ರವಾಸಿ ತಾಣವಾಗಲಿದೆ. ಈ ಉದ್ಯಾನವನ ನಿರ್ಮಾಣ ಅರಣ್ಯ ಇಲಾಖೆ ಮಾಡಿರುವ ಅದ್ಭುತ ಕಾರ್ಯ. ಕಾಡು ಉಳಿಸುವ ಕಳಕಳಿ ಅಧಿಕಾರಿಗಳಿಗೆ ಬರಬೇಕಾಗಿದೆ. ಬಗರ್ ಹುಕುಂ ಜಮೀನು ಪಡೆದ ರೈತರು ಅರಣ್ಯ ಕೃಷಿ ನಡೆಸಿ ಮರಗಳನ್ನು ಬೆಳೆಸುವ ಮೂಲಕ ಪ್ರಕೃತಿಯ ಋಣ ತೀರಿಸಿ ಎಂದು ಮನವಿ ಮಾಡಿದರು. ನಾವು ಎಂಐ ಇಲಾಖೆಯಿಂದ ಒಂದು ಚೆಕ್ ಡ್ಯಾಂ ನಿರ್ಮಾಣ ಮಾಡೋಣವು ಅಲ್ಲೇನು ನಿಮ್ಗೆ ಫಾರೆಸ್ಟ್ ಇಲ್ಲ, ನಿಮ್ ಜಾಗ ಮಾತ್ರ ಫಾರೆಸ್ಟ್. ಅದು ಕಟ್ಟಿದ್ರೆ ಸುಮಾರು 1 ಕಿಲೋಮೀಟರ್ ನೀರು ಸಿಕ್ಕೋದು, ನೀರು ನಿಲ್ಲೋದು. ಅಟ್ಲೀಸ್ಟ್ ಅಲ್ಲಿ ಇರ್ತಕ್ಕಂತ ಸಣ್ಣ ಪುಟ್ಟ ಪ್ರಾಣಿಗಳಿಗೆ ನೀರು ಸಿಗೋದು, ಅಲ್ಲಿ ಪ್ರಾಣಿಗಳು ನಗರಕ್ಕೆ ಬರ್ತಕ್ಕಂಥದ್ದು ಊ ಗ್ರಾಮಗಳಿಗೆ ಬರ್ತಕ್ಕಂಥದ್ದು ತಪ್ಪೋದು. ನಿಮ್ಮಲ್ಲಿ ಇರ್ಬೋದು, ಮತ್ತೊಂದು ಬೇರೆ ಕಡೆ ಇರ್ಬೋದು. ವಿಶೇಷವಾಗಿ ನಿಮ್ಮ ಇಲಾಖೆಯಿಂದ ನೀರು ನಿಲ್ಲೋ ರೀತಿಯಲ್ಲಿ ಚೆಕ್ ಡ್ಯಾಂಗಳನ್ನ ನಿರ್ಮಾಣ ಮಾಡಿ, ಇಲ್ಲದೆ ಎಂಐ ಇಲಾಖೆಯಿಂದ ನೀವು ಪರ್ಮಿಷನ್ ಕೊಡ್ತೀರಾ ಅಂತಂದ್ರೆ ಎಂಐ ಇಲಾಖೆಯಿಂದ ನಾವು ಕಟ್ಟಿಸ್ತಕ್ಕಂಥದ್ದನ್ನ ಮಾಡ್ತೀವಿ. ನಾನು ನಮ್ಮ ತಾಲೂಕಿನ ಒಂದು ವಿಚಾರನ ಪ್ರಸ್ತಾಪ ಮಾಡ್ತಾ ಇಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೇ ಆಗಲಿ ಕಾಡಿನಲ್ಲಿ ಇರ್ತಕ್ಕಂಥ ಹರಿತಕ್ಕಂಥ ನೀರುಗಳಿಗೆ ಚೆಕ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿ ನಿಮ್ಮ ಇಲಾಖೆಗಳಾದ್ರೂ ಮಾಡಿ, ಇಲ್ಲ ಬೇರೆ ಇಲಾಖೆಗಳಾದ್ರೂ ಕೂಡ ಮಾಡಲಿಕ್ಕೆ ಬಂದಂತ ಸಂದರ್ಭದಲ್ಲಿ ನೀವು ಅದಕ್ಕೆ ಅವಕಾಶ ಕೊಟ್ಟರೆ ನಿಜವಾಗ್ಲೂ ಕಾಡು ಪ್ರಾಣಿಗಳು ನಾಡಿಗೆ ಬರತಕ್ಕಂಥದ್ದು ಕಡಿಮೆ ಆಗ್ತದೆ. ನಾವು ಇವರು ಪುಣ್ಯವಂತರಂತ ಕಾಣಿಸುತ್ತೆ, ಇನ್ನೂ ಶುರುವಾಗಿಲ್ಲ ಕಾಡಾನೆಗಳು ಇನ್ನೂ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷೆ ಲತಾ ರವಿಕುಮಾರ್, ಉಪಾಧ್ಯಕ್ಷೆ ಶಾರದಾ, ಸದಸ್ಯ ಜಿಎಚ್ ಜಗನ್ನಾಥ್, ಅಪರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬ್ರಿಜೇಶ್ ಕುಮಾರ್, ಹಾಸನ ವೃತ್ತ ಮುಖ್ಯ ಅರಣ್ಯಾಧಿಕಾರಿ ಎಕೆ ಸಿಂಹ, ಎಸಿಎಫ್ ರಾಮಲಿಂಗೇಗೌಡ, ತಹಶೀಲ್ದಾರ್ ಜಿವಿ ಮೋಹನ್ ಕುಮಾರ್, ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ಆರ್ ರಮೇಶ್, ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ತಾರಕೇಶ್ವರಿ, ತಾಲೂಕು ಪಂಚಾಯತಿಯ ಅಧ್ಯಕ್ಷೆ ಅನಸೂಯ, ಉಪಾಧ್ಯಕ್ಷೆ ಕಲ್ಪನಾ, ಅಮ್ಮನಘಟ್ಟ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಬಸವರಾಜು, ಉಪಾಧ್ಯಕ್ಷೆ ಗಂಗಮ್ಮ, ಸದಸ್ಯರಾದ ಯತೀಶ್, ಗಾಯತ್ರಿ, ಈರಣ್ಣ ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದರು. ಬಸ್ ಪಾಸ್ಗೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ ವೇಳೆ ಪೊಲೀಸರು ಅಮಾನವೀಯವಾಗಿ ವರ್ತಿಸಿದರು.
ತುಮಕೂರಿನ ಪೊಲೀಸರು ಮಾನವೀಯತೆ ಮರೆತು ವರ್ತಿಸುತ್ತಿದ್ದಾರೆ. ಪ್ರತಿಭಟನೆಗೆ ಮುಂದಾದ ಕಾಲೇಜು ವಿದ್ಯಾರ್ಥಿಗಳ ಮೇಲೆ ಲಾಠಿ ಬೀಸಿದ್ದಾರೆ. ಎಬಿವಿಪಿ ಕಾರ್ಯಕರ್ತರನ್ನ ಮನಬಂದಂತೆ ಥಳಿಸಿ ಮೃಗೀಯವಾಗಿ ನಡೆದುಕೊಂಡಿದ್ದಾರೆ. ಇವರೇನ ಪೊಲೀಸರು ಎಂದು ಜನ ಕೇಳುವಂತಾಗಿದೆ. ತುಮಕೂರಿನ ಡಾ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ಲಾಠಿಗಳನ್ನು ಹಿಡಿದ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಮನಬಂದಂತೆ ಬೀಸಿದ್ದಾರೆ. ವಿದ್ಯಾರ್ಥಿಗಳನ್ನು ಲೆಕ್ಕಿಸದೆ ಥಳಿಸುವ ಮೂಲಕ ತಮ್ಮ ದರ್ಪ ತೋರಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಆಗಿದೆ. ಕಾಲೇಜು ವಿದ್ಯಾರ್ಥಿಗಳು ಎಬಿವಿಪಿ ನೇತೃತ್ವದಲ್ಲಿ ಉಚಿತ ಬಸ್ ಪಾಸ್ಗೆ ಆಗ್ರಹಿಸಿ ಪ್ರತಿಭಟನೆಗೆ ಇಳಿದಿದ್ರು. ತುಮಕೂರು ವಿವಿ ಮುಂಭಾಗದಿಂದ ಶಿವಕುಮಾರ ಸ್ವಾಮೀಜಿ ವೃತ್ತಕ್ಕೆ ಮೆರವಣಿಗೆ ಬಂದು ಅಲ್ಲಿ ಮಾನವ ಸರಪಳಿ ನಿರ್ಮಿಸಲು ಮುಂದಾದ್ರು. ಈ ವೇಳೆ ಪೊಲೀಸರು ತಡೆದು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಅಡ್ಡಿಪಡಿಸಿದ್ರು. ಈ ವೇಳೆ ವಿದ್ಯಾರ್ಥಿಗಳು ಪೊಲೀಸರ ನಡುವೆ ವಾಗ್ವಾದ ಶುರುವಾಯಿತು. ತಾಳ್ಮೆ ಕಳೆದುಕೊಂಡ ಕಾಕಿಪಡಿ ತಮ್ಮ ಕೈಯಲ್ಲಿದ್ದ ಲಾಠಿಗೆ ಕೆಲಸ ಕೊಟ್ಟುಬಿಟ್ರು. ಸಿಕ್ಕ ಸಿಕ್ಕ ವಿದ್ಯಾರ್ಥಿಗಳ ಮೇಲೆ ಮಾನಬಂದಂತೆ ಲಾಠಿ ಚಾರ್ಜ್ ಮಾಡಿದ್ರು. ಇದರ ಮಧ್ಯೆ ಎಬಿವಿಪಿ ಮುಖಂಡ ಚಂದನ್ ಪೊಲೀಸರ ವರ್ತನೆಗೆ ಕಿಡಿಕಾಡಿದ್ರು. ಜೊತೆಗೆ ಕೆಎಸ್ಆರ್ಟಿಸಿ ಬಸ್ ಕೆಳಗೆ ನುಗ್ಗಿ ತನ್ನ ಪ್ರತಿಭಟನೆ ಮುಂದುವರೆಸಿದಾಗ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಯಿತು. ಇನ್ನು ಹೆಣ್ಣು ಮಕ್ಕಳ ಮೇಲೂ ಕರುಣೆ ತೋರದ ಪೊಲೀಸರು ತಮ್ಮ ಕಾಕಿ ಕದರ್ ತೋರಿಸಿಯೇ ಬಿಟ್ರು. ಅಮ್ಮ ಅಪ್ಪ ಎಂದು ಚಿರಿಕೊಂಡರೂ ಬಿಡದೆ ಪೊಲೀಸರು ಲಾಠಿ ಬೀಸಿ ರಾಕ್ಷಸರಂತೆ ನಡೆದುಕೊಂಡು ಜನರ ಆಕ್ರೋಶಕ್ಕೆ ಗುರಿಯಾದ್ರು. ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸುವುದು ಎಲ್ಲರ ಹಕ್ಕು. ಆದರೆ ಇದನ್ನ ಹತ್ತಿಕ್ಕಲು ಪೊಲೀಸರು ನಡೆದುಕೊಂಡ ರೀತಿ ಮಾತ್ರ ಖಂಡನೀಯ. ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ ಜಮೀನು ಸ್ವಾಧೀನಪಡಿಸಿ ಇಲಾಖೆಗೆ ಹಸ್ತಾಂತರಿಸಲು ಅಧಿಕಾರಿಗಳಿಗೆ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಒತ್ತಾಯಿಸಿದರು. ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಯ ಕಾಮಗಾರಿಯನ್ನ ತ್ವರಿತಗೊಳಿಸಲು ಜಮೀನನ್ನ ಭೂಸ್ವಾಧೀನ ಮಾಡಿಕೊಂಡು ಶೀಘ್ರದಲ್ಲೇ ರೈಲ್ವೆ ಇಲಾಖೆಗೆ ಹಸ್ತಾಂತರಿಸುವಂತೆ ಸಂಸದ ಎಸ್ಪಿ ಮುದ್ದಹನುಮೇಗೌಡರು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತುಮಕೂರು ಜಿಲ್ಲಾ ಪಂಚಾಯತ್ನಲ್ಲಿ ಸಂಸದ ಎಸ್ಪಿ ಮುದ್ದಹನುಮೇಗೌಡರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಅಭಿವೃದ್ದಿ ಮೇಲ್ವಿಚಾರಣಾ ಸಮಿತಿ ಸಭೆಯಲ್ಲಿ ತುಮಕೂರು ರಾಯದುರ್ಗ ರೈಲ್ವೆ ಕಾಮಗಾರಿ ವಿಳಂಬವಾಗುತ್ತಿರುವ ಬಗ್ಗೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಗೆ ಸಂಬಂಧಿಸಿದಂತೆ ಭೂಸ್ವಾಧೀನ ಮಾಡಿಕೊಳ್ಳಲು ಆಗುತ್ತಿರುವ ವಿಳಂಬದ ಬಗ್ಗೆ ವಿಶೇಷ ಭೂಸ್ವಾಧೀನಾಧಿಕಾರಿ ಮೃತ್ಯುಂಜಯ ಅವರನ್ನ ಸಂಸದರು ಪ್ರಶ್ನಿಸಿದರು. ಈ ರೈಲ್ವೆ ಯೋಜನೆಗೆ ಸಂಬಂಧಿಸಿದಂತೆ ತುಮಕೂರು ತಾಲೂಕಿನಲ್ಲಿ 817 ಎಕರೆ ಭೂಸ್ವಾಧೀನದ ಪೈಕಿ 180 ಎಕರೆ ಜಮೀನನ್ನ ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಇನ್ನುಳಿದ 23 ಎಕರೆ 37 ಕುಂಟೆ ಜಮೀನನ್ನ ಹಸ್ತಾಂತರಿಸಬೇಕಾಗಿದೆ ಎಂದು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಸಭೆಗೆ ಮಾಹಿತಿ ನೀಡಿದರು. ಕೊರಟಗೆರೆ ತಾಲೂಕಿನಲ್ಲಿ ರೈಲ್ವೆ ಸ್ಟೇಷನ್ ಸೇರಿದಂತೆ ರೈಲ್ವೆ ಮಾರ್ಗಕ್ಕಾಗಿ 198 ಎಕರೆಯಲ್ಲಿ 53 ಎಕರೆ ಜಮೀನನ್ನ ನೀಡಲಾಗಿದೆ. ಇನ್ನು 3 ತಿಂಗಳಲ್ಲಿ ಕೊರಟಗೆರೆ ತಾಲೂಕಿನಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸುವುದು, ಇನ್ನು ಮಾದುಗಿರಿ ತಾಲೂಕಿನಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಲು 3 ತಿಂಗಳು ಕಾಲಾವಕಾಶ ಬೇಕಿದೆ ಎಂದು ಅಧಿಕಾರಿಗಳ ಸಭೆಗೆ ತಿಳಿಸಿದರು. ತುಮಕೂರಿನ ಸರ್ಕಾರಿ ಹಿರಿಯ ಕಾಲೇಜು ಮೈದಾನದಲ್ಲಿ ಏಕಾಏಕಿ ಗಾಂಧಿ ಭವನ ನಿರ್ಮಿಸಲು ಹೊರಟಿದ್ದ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಸಂಸದರು ಸಭೆಯಲ್ಲಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಇಡೀ ತುಮಕೂರು ನಗರದಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಬಿಟ್ಟರೆ ಹೈಸ್ಕೂಲ್ ಮೈದಾನವಿದ್ದು ಇಂತಹ ಶಾಲೆ ಮೈದಾನದಲ್ಲಿ ಕಟ್ಟಡವನ್ನು ಕಟ್ಟುವುದಕ್ಕೆ ನಿಮಗೆ ಅನುಮತಿ ಕೊಟ್ಟವರ್ಯಾರು ಎಂದು ಅಧಿಕಾರಿಗಳಿಗೆ ಸಂಸದರು ಛೇಡಿಸಿದರು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಶಾಲಾ ಮೈದಾನದೊಳಗೆ ಯಾವುದೇ ಕಟ್ಟಡ ಕಟ್ಟದಂತೆ ಅಧಿಕಾರಿಗಳಿಗೆ ಖಡಕ್ ಆಗಿ ಎಚ್ಚರಿಸಿದರು. There must be some reason or justification for that. You don't have any justification.
then what is that you can give a general public? ಇರೋದಕ್ಕೆ ನೀವು ನೀವು ಒಂದ ಗ್ರಾಂಟ್ ಇಟ್ಕೊಂಡು ನೀವು 30 ರೂಪಾಯಿ ಅಥವಾ 100 ರೂಪಾಯಿ ನೀವು ಲೆಟರ್ ತರ್ಕೋಬಹುದು ಅಲ್ಲ ಕೈ ಬರ್ತೀವ ನೀವು ಪ್ಲಾನ್ ಆಗಿರ್ಬೇಕು ಪ್ಲಾನ್ ಮಾಡಿ ಆಗಿರ್ಬೇಕು ನೀನು ಅಡ್ವಾನ್ಸ್ ಮಾಡ್ಕೊಂಡಿರ್ತೀವಿ ನೀವು ಇರೋ ದುಡ್ಡಿಗೆ ನೀವು ಖರ್ಚು ಮಾಡಕ್ಕಾಗದ್ರೆ ಬ್ಯಾಂಕ್ ಮಾಡಿಕೊಂಡ್ರೆ ಅದಕ್ಕೆ ಎಲ್ಲರೂ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಸ್ಮಾರ್ಟ್ ಸಿಟಿ ಫೇಲ್ಯೂರ್ ನೀವು ದುಡ್ಡು ಖರ್ಚು ಮಾಡ್ತಾ ಇರೋ ನಿಮ್ಗೆ ಫೇಲ್ಯೂರ್ ಅನ್ನೋದಕ್ಕೆ ಅರ್ಥ ಏನು ಅವ್ರು ಯಾಕೆ ನಗರದ ವಿವಿಧ ರಸ್ತೆಗಳು ಅಭಿವೃದ್ಧಿ ಆಗಿದ್ರೂ ಅದೇ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲು ಹೊರಟಿರುವ ಪಾಲಿಕೆ ಆಯುಕ್ತರು ಸೇರಿದಂತೆ ಅಧಿಕಾರಿಗಳ ವಿರುದ್ಧ ಶಾಸಕ ಜ್ಯೋತಿ ಗಣೇಶ್ ತೀವ್ರ ವಾಗ್ದಾಳಿ ನಡೆಸಿದರು. ನೆಕ್ಸ್ಟ್ 50 kW ಆಪರೇಟ್ ಸೋಲಾರ್ ಫೋಟೋವಾಟಿಕ್ ಸಿಸ್ಟಮ್ ಗವರ್ಮೆಂಟ್ ಉದ್ಯೋಗ ಪರ್ಸನ್ ವರ್ಷ ಹಾಕಿದ್ರೆ ಬಟ್ ನಮ್ಮ ಫೈನಾನ್ಷಿಯಲ್ ಪಾರ್ಟ್ ಬರಲ್ಲ ಒತ್ತು ನಮ್ಮ ಆಕ್ಚುವಲ್ ರೇಟ್ ರೇಟ್ ಕೂಡ. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನ ಮತ್ತು ಸರ್ಕಾರಿ ಎಂಪ್ರೆಸ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ 10 ಕೋಟಿ ವೆಚ್ಚದಲ್ಲಿ ಸುಸರ್ಜಿತ ಬಯಲು ರಂಗಮಂದಿರ ನಿರ್ಮಿಸಲು ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಶಾಸಕರು ತಾಕೀತು ಮಾಡಿದ್ರು. ಮಧುಗಿರಿ ಕ್ಷೇತ್ರದ ಶಾಸಕ ಎಂಪಿ ವೀರಪುತ್ರಿಯ, ಜಿಲ್ಲಾ ಪಂಚಾಯಿತಿ ಸಿಇಒ ಅನಿಸ್ ಕಣ್ಮಣಿ ಜಾಯ್, ಜಿಲ್ಲಾ ಹೆಚ್ಚುವರಿ ಜಿಲ್ಲಾಧಿಕಾರಿ ಅನಿತಾ ಮತ್ತಿತರರು ಪಾಲ್ಗೊಂಡಿದ್ದರು. ಪಾವಗಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಗತ್ಯ ಸೌಲಭ್ಯಗಳಿಲ್ಲ, ಸೌಲಭ್ಯ ಒದಗಿಸಲು ವಿದ್ಯಾರ್ಥಿಗಳು ಒತ್ತಾಯ ಮಾಡಿದ್ದಾರೆ. ಪಾವಗಡದ ವೈಎ ರಂಗಯ್ಯ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅವ್ಯವಸ್ಥೆ ಇದು, ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಒತ್ತಾಯಿಸಿದ್ರೂ ಇಲಾಖೆ ಸಮಸ್ಯೆ ಬಗೆಹರಿಸುತ್ತಿಲ್ಲ ಎಂಬುದು ವಿದ್ಯಾರ್ಥಿಗಳ ಅಸಮಾಧಾನ. 15 ವರ್ಷಗಳ ಹಿಂದೆ ವೈಎ ಈರಯ್ಯ ಶೆಟ್ಟಿರವರು ದಾನ ನೀಡಿದ ಚಳ್ಳಕೆರೆ ರಸ್ತೆಯ 5 ಎಕರೆ ಜಮೀನಿನಲ್ಲಿ ಸರ್ಕಾರಿ ಪದವಿಪೂರ್ವ ಕಾಲೇಜು ಆರಂಭವಾಯಿತು. ಇಲ್ಲಿ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ತಾಲೂಕಿನ ಪ್ರತಿಷ್ಠಿತ ಕಾಲೇಜು ಎಂಬ ಹೆಗ್ಗಳಿಕೆ ಹೊಂದಿದೆ, ಆದರೆ ಅಗತ್ಯ ಸೌಕರ್ಯಗಳಿಲ್ಲ. ಕಾಲೇಜಿನಲ್ಲಿ ಕುಡಿಯಲು ಶುದ್ದ ನೀರಿನ ಅನುಕೂಲವಿಲ್ಲ, ಫ್ಲೋರೈಡ್ ಅಂಶದ ಕೊಳವೆಬಾವಿ ನೀರು ಬಳಸಬೇಕಾಗಿದೆ. ಮಾಜಿ ಶಾಸಕ ತಿಮ್ಮರಾಯಪ್ಪ ಶುದ್ದ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿದ್ರು. 2 ಲಕ್ಷ ರೂಪಾಯಿ ವೆಚ್ಚದ ಈ ನೀರಿನ ಘಟಕ ನಿರ್ವಹಣೆ ಇಲ್ಲದೆ ನಿರುಪಯೋಗವಾಗಿದೆ ಎಂದು ವಿದ್ಯಾರ್ಥಿಗಳು ಹೇಳಿದ್ರು. ಗ್ರಂಥಾಲಯದಲ್ಲಿ ಕಾಲೇಜಿನ ಕೋರ್ಸ್ಗೆ ಸಂಬಂಧಿಸಿದ ಪುಸ್ತಕಗಳ ಕೊರತೆಯಿದೆ, ಪೀಠೋಪಕರಣಗಳು ಅಗತ್ಯವಿರುವಷ್ಟಿಲ್ಲದೆ ತೊಂದರೆಯಾಗಿದೆ, ಶೌಚಾಲಯದಲ್ಲಿ ಸ್ವಚ್ಛತೆ ಸರಿಯಾಗಿ ಮಾಡಿಲ್ಲ, ಹೀಗಾಗಿ ವಿದ್ಯಾರ್ಥಿಗಳಿಗೆ ಕಾಲೇಜು ಸುತ್ತಲಿನ ಬಯಲೇ ಶೌಚಾಲಯವಾಗಿದೆ. ಕಾಲೇಜು ಆಡಳಿತ ಮಂಡಳಿ ಸಮಸ್ಯೆಗಳನ್ನು ನಿವಾರಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ಪದವಿ ಕಾಲೇಜು ವಿದ್ಯಾರ್ಥಿಗಳನ್ನು ಗಿಡ ನೀಡಿ ಸ್ವಾಗತಿಸಲಾಯಿತು. ವಿದ್ಯಾರ್ಥಿಗಳು ಕಾಲೇಜು ಆವರಣದಲ್ಲಿ ಗಿಡ ನೆಟ್ಟು ಪರಿಸರ ಪ್ರೇಮ ಮೆರೆದರು. ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಸಸಿ ನೀಡಿ ಹಿರಿಯ ವಿದ್ಯಾರ್ಥಿಗಳು ಸ್ವಾಗತ ಕೋರಿದರು. ಸಮಾಜ ಕಾರ್ಯ ವಿಭಾಗದ ದ್ವಿತೀಯ ತೃತೀಯ ವರ್ಷದ ವಿದ್ಯಾರ್ಥಿಗಳು ಈ ರೀತಿ ಪರಿಸರ ಜಾಗೃತಿ ಮೂಡಿಸಿದರು. ಸಮಾಜ ಕಾರ್ಯದ ಹಿರಿಯ ವಿದ್ಯಾರ್ಥಿಗಳು ಹೊಸದಾಗಿ ಕಾಲೇಜಿಗೆ ಸೇರ್ಪಡೆಯಾದ ವಿದ್ಯಾರ್ಥಿಗಳಿಗೆ ಸಸಿಗಳನ್ನು ನೀಡಿ ಸ್ವಾಗತ ಕೋರಿದರು ಹಾಗೂ ಜೊತೆಗೂಡಿ ಕಾಲೇಜಿನ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ಹೊಸ ವಿದ್ಯಾರ್ಥಿಗಳಿಗೆ ಇನ್ನು 3 ವರ್ಷಗಳ ಕಾಲ ಈ ಸಸಿಗಳನ್ನು ಒಂದು ಸಸಿಗೆ ಒಬ್ಬರಂತೆ ಪೋಷಣೆ ಮಾಡುವ ಮೂಲಕ ದತ್ತು ತೆಗೆದುಕೊಳ್ಳಿ ಎಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ಸಮಾಜ ಕಾರ್ಯ ವಿಭಾಗದ ಹೆಚ್ಚುವಡಿ ನೂತನ ಪ್ರಾಧ್ಯಾಪಕರಾದ ನಾಗರಾಜು, ರವಿ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಲ್ಲು ಗಣಿ ಲಾರಿಗಳ ಅಬ್ಬರಕ್ಕೆ ಬೇಸತ್ತು ಕುಣಿಗಲ್ನಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು.
ರಸ್ತೆ ವ್ಯವಸ್ಥೆ. ಧೂಳು ಹಾಗೂ ಅನಿಯಮಿತ ಬ್ಲಾಸ್ಟಿಂಗ್ ಹಾಗೂ ಭಾರಿ ಲಾರಿಗಳ ಸಂಚಾರದಿಂದ ಗ್ರಾಮದ ಪರಿಸರ ಮನೆಗಳು ಹಾಳಾಗುತ್ತಿರುವುದನ್ನು ಖಂಡಿಸಿದ ಗ್ರಾಮಸ್ಥರು ಕಲ್ಲುಗಣಿ ಲಾರಿಗಳನ್ನು ತಡೆದು ಪ್ರತಿಭಟನೆ ನಡೆಸಿ ತೆರಿಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ತೆರಿಗೆ ಅಧಿಕಾರಿಗಳ ದಾಳಿಗೆ ಹೆದರಿ ಲಾರಿ ಹಾಗೂ ಕ್ರಷರ್ ಮಾಲೀಕರು ಪರಾರಿಯಾದ ಘಟನೆ ನಡೆದಿದೆ. ಕುಣಿಗಲ್ ತಾಲೂಕಿನ ಕಸಬಾ ಹೋಬಳಿಯ ತರೀಕೆರೆ ಗ್ರಾಮದಲ್ಲಿ ಡಸ್ಟ್ ಜಲ್ಲಿ ತುಂಬಿದ ಕ್ರಷರ್ ಲಾರಿಯನ್ನು ತಡೆದು ಪ್ರತಿಭಟನೆ ನಡೆಸಿದ ನಂತರ ಗ್ರಾಮದ ಮುಖಂಡ ಮಾರೇಗೌಡ ಮಾತನಾಡಿ, ಗ್ರಾಮದ ವಿವಿಧ ಸರ್ವೆ ನಂಬರ್ನಲ್ಲಿ 5ಕ್ಕೂ ಹೆಚ್ಚು ಕ್ರಷರ್ ಹಾಗೂ 6ಕ್ಕೂ ಹೆಚ್ಚು ಕಲ್ಲು ಬಂಡೆ ಸ್ಫೋಟಿಸುವ ಗಣಿಗಾರಿಕೆ ನಡೆಯುತ್ತಿದ್ದು ಸದರಿ ಗಣಿಗಾರಿಕೆಯಿಂದ ಗ್ರಾಮದ ಮನೆಗಳಲ್ಲಿ ಬಿರುಕು ನೀಡುತ್ತಿವೆ. ಅಧಿಕ ಭಾರ ಹೊತ್ತ ಲಾರಿಗಳ ಸಂಚಾರದಿಂದ ಗ್ರಾಮದಲ್ಲಿ ಪಿಜಿಎಸ್ವೈ ಯೋಜನೆಯಡಿ ನಿರ್ಮಿಸಿದ ರಸ್ತೆ ಹಾಳಾಗಿದೆ. ರಾತ್ರಿ ಹಗಲೆನ್ನದೆ ಬೃಹತ್ ಪ್ರಮಾಣದ ಸ್ಫೋಟಕ ಬಳಸುತ್ತಿರುವುದರಿಂದ ಮನೆಯಲ್ಲಿ ನಡುಕ ಮೂಡುವ ಜೊತೆಯಲ್ಲಿ ನೀರಾವರಿ ಬೋರ್ವೆಲ್ಗಳು ಮುಚ್ಚಿ ತೊಂದರೆಯಾಗುತ್ತಿದೆ. ಸಮಸ್ಯೆ ಬಗೆಹರಿಸುವಂತೆ ತಾಲೂಕು ಆಡಳಿತ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ಕ್ರಮವಾಗಿಲ್ಲ. ಇತ್ತೀಚೆಗೆ ಕ್ರಷರ್ನವರೇ ಸರ್ಕಾರಿ ರಸ್ತೆ ನಿರ್ಮಾಣ ಮಾಡುತ್ತೇವೆ ಎಂದು ಕಿತ್ತುಹಾಕಿ ರಸ್ತೆಯನ್ನು ಮಾಡಿದ ಕಾರಣ ಸಮಸ್ಯೆ ಮತ್ತಷ್ಟು ತೀವ್ರವಾಗಿದೆ. ಸಮಸ್ಯೆ ಬಗೆಹರಿಸಲು ಲಾರಿಗಳನ್ನು ತಡೆದು ಪ್ರತಿಭಟನೆ ಮಾಡುತ್ತಿದ್ದರೂ ತಾಲೂಕು ಆಡಳಿತ ಅಧಿಕಾರಿಗಳು ಭೇಟಿ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕ್ರಷರ್ನವರು ದಿನಾಲೂ 500 ರಿಂದ 700 ಲೋಡ್ ಜಲ್ಲಿ ಡಸ್ಟ್ ಇತರೆ ವಸ್ತುಗಳನ್ನು ಸಾಗಿಸುತ್ತಾರೆ. ಒಂದೇ ಒಂದು ಲೋಡ್ಗೂ ಬಿಲ್ ಆಗಿಲ್ಲ, ಪರ್ಮಿಟ್ ಆಗಲಿ ಹರಿಯುವುದಿಲ್ಲ. ಒಟ್ಟಾರೆ ಒಂದು ದಿನಕ್ಕೆ ಕನಿಷ್ಠ 4 ಲಕ್ಷ ರೂಪಾಯಿನಿಂದ 6 ಲಕ್ಷದವರೆಗೆ ರಾಜಸ್ವ ನಷ್ಟ ಮಾಡುತ್ತಿದ್ದಾರೆ. ತೆರಿಗೆ ಅಧಿಕಾರಿಗಳು ಮಿಂಚಿನ ದಾಳಿ ನಡೆಸಿದರೆ ಮಾತ್ರ ವಿಷಯ ಹೊರಬರ್ತಿತ್ತು. ಆದರೆ ಅಧಿಕಾರಿಗಳು ಮಾಹಿತಿ ನೀಡಿದರೂ ಬರುತ್ತಿಲ್ಲ ಏಕೆ ಎಂದು ವಾಗ್ವಾದಕ್ಕೆ ಇಳಿದಾಗ ಅಧಿಕಾರಿಗಳು ಯಾವುದೇ ಉತ್ತರ ನೀಡಲು ನಿರಾಕರಿಸಿ ಹಾಲಿ ದಾಖಲೆ ವಶಪಡಿಸಿಕೊಂಡು ಮುಂದಿನ ಕ್ರಮಕ್ಕೆ ಮೇಲಧಿಕಾರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿ ತೆರಳಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದರು. 5.55 ಬರುತ್ತೆ ಟ್ಯಾಕ್ಸ್, ಇದಕ್ಕೆ ಅದಕ್ಕೆ ಕಮರ್ಷಿಯಲ್ ಟ್ಯಾಕ್ಸ್. ಇವರು 1 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇಲ್ಲ, ಪ್ಲಸ್ ಒಂದು ಗಾಡಿಗೂ ಬಿಲ್ ಆಗ್ತಾ ಇಲ್ಲ. ಹೆಚ್ಚು ಕಮ್ಮಿ ಈ ಗಾಡಿ ನೋಡಿ 100 150 ಗಾಡಿ ನಿಲ್ಸಿದ್ದೀವಿ. 150 ಗಾಡಿ ಒಂದು ಗಾಡಿ ನೀವು ಬಿಲ್ ತೋರಿಸಿ ನೋಡಿ, ಒಂದು ಗಾಡಿನ ಬಿಲ್ ಚೆಕ್ ಮಾಡಿ, ಒಂದು ಗಾಡಿಲಿ ಬಿಲ್ ಇಲ್ಲ. ಅವ್ರದ್ದು ಒಂದು ದಿನಕ್ಕೆ ಕುಣಿ ಇಲ್ಲಿ ಇತ್ತು. ನಮ್ಮ ಗ್ರಾಮದಿಂದ 500 ಗಾಡಿ ಓಡಾಡ್ತವೆ. 500 ಗಾಡಿಗೆ ಅಂತಂದರೆ ಹೆಚ್ಚು ಕಮ್ಮಿ 1.25 ಕೋಟಿ ರೂಪಾಯಿ ವ್ಯವಹಾರ ಟ್ರಾನ್ಸಾಕ್ಷನ್ ಆಗುತ್ತೆ. 1.25 ಕೋಟಿ ರೂಪಾಯಿ ಅಂತಂದರೆ ಒಂದು ದಿನಕ್ಕೆ ನಮ್ಮ ಗ್ರಾಮದಿಂದ ಕರ್ನಾಟಕ ಗವರ್ಮೆಂಟ್ ಸರ್ಕಾರಕ್ಕೆ 5.5 ಲಕ್ಷ 6 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ ಒಂದು ದಿನಕ್ಕೆ ನಮ್ಮೂರಲ್ಲಿರ್ತಕ್ಕಂಥ ಕ್ರಷರ್ಗಳಿಂದ. ಸೂಕ್ತ ರಸ್ತೆ ಧೂಳು ನಿಯಂತ್ರಣಕ್ಕಿದ್ದು ಪ್ರಾರಂಭಿಸಿದ ರಸ್ತೆ ತಡೆ ವಿಷಯವಂತಾಗಿ ತೆರಿಗೆ ಅಧಿಕಾರಿಗಳ ದಾಳಿಯಿಂದ ಯಾವುದೇ ಸಮಸ್ಯೆಗೆ ಬಗೆಹರಿಯದೆ ನೆನೆಗುದಿಗೆ ಬೀಳುವಂತಾಗಿದ್ದು ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣವಾಗಿದೆ. ತಾಲೂಕು ಆಡಳಿತದ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಲು ಯಾವುದೇ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಪ್ರತಿಭಟನೆ ಮುಂದುವರೆಸುವುದಾಗಿ ಎಚ್ಚರಿಸಿದ್ದಾರೆ. ಸಂಚಾರ ನಿಯಮ ಪಾಲಿಸಿ ಸುಂದರ ಜೀವನವನ್ನು ನಡೆಸಿ ಎಂದು ಅರಸೀಕೆರೆಯಲ್ಲಿ ನ್ಯಾಯಾಧೀಶರಾದ ನಿರ್ಮಲಾ ತಿಳಿಸಿದ್ದಾರೆ. ಸಂಚಾರಿ ನಿಯಮಗಳು ಇರುವುದು ಕೇವಲ ಕಾನೂನು ಪಾಲನೆ ಮಾಡಿ ದಂಡದಿಂದ ತಪ್ಪಿಸಿಕೊಳ್ಳಲು ಅಲ್ಲ, ತಮ್ಮ ಜೀವ ಹಾಗೂ ಜೀವನ ಕಾಪಾಡಿಕೊಂಡು ತಮ್ಮ ಕುಟುಂಬಕ್ಕೆ ಆಸರಿಯಾಗಲು ಎಂದು ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ಜಡ್ಜ್ ನಿರ್ಮಲಾ ತಿಳಿಸಿದರು. ಅರಸೀಕೆರೆ ಉಪವಿಭಾಗ ಹಾಗೂ ನಗರ ಪೊಲೀಸ್ ಠಾಣೆಯಿಂದ ನಗರದ ಶ್ರೀ ವೆಂಕಟೇಶ್ವರ ಕಲಾಭವನದಲ್ಲಿ ಏರ್ಪಡಿಸಿದ್ದ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಾಗರಿಕತೆ ಬೆಳೆದಂತೆಲ್ಲ ಮನುಕುಲದ ಅನುಕೂಲಕ್ಕಾಗಿ ಹೊಸ ಆವಿಷ್ಕಾರ ಆಗುತ್ತಲೇ ಇರುತ್ತವೆ. ಅದರಲ್ಲಿ ವಾಹನಗಳ ಉತ್ಪಾದನೆ ಹೆಚ್ಚಾಗಿದೆ. ಜಗತ್ತಿನ ಎಲ್ಲ ದೇಶಗಳಿಗಿಂತ ಭಾರತದಲ್ಲಿ ವಾಹನಗಳ ಖರೀದಿ ಮತ್ತು ಮಾರಾಟ ಹೆಚ್ಚಿದೆ. ಜನರು ಹೆಚ್ಚು ಸಾರ್ವಜನಿಕ ಸಾರಿಗೆ ಬಳಸಿಕೊಳ್ಳುವುದನ್ನು ರೂಢಿಸಿಕೊಳ್ಳಬೇಕು. ಆದರೆ ಇಂದು ಮನೆಯ ಪ್ರತಿ ಸದಸ್ಯರಿಗೂ 1 ರಿಂದ 2 ವಾಹನ ಇರುತ್ತವೆ ಎಂದರು. ಸಂಚಾರಿ ನಿಯಮಗಳ ಉಲ್ಲಂಘನೆಯಿಂದ ಅಪಘಾತ ಸಾವು ನೋವು ಹೆಚ್ಚಾಗಿ ಸಂಭವಿಸಿ ಅಪರಾಧ ಪ್ರಕರಣ ಅಧಿಕವಾಗುತ್ತಿವೆ. ಅಧಿಹರಿಯದವರಲ್ಲಿ ಕ್ರೇಜ್ಗಾಗಿ ವಾಹನ ಓಡಿಸುವುದು, ಚಾಲನೆ ಸಮಯದಲ್ಲಿ ಮೊಬೈಲ್ ಬಳಕೆ, ಕಚೇರಿ ಕೆಲಸ, ಕುಟುಂಬ ಮತ್ತಿತರೆ ಒತ್ತಡಗಳನ್ನು ಗಮನದಲ್ಲಿಟ್ಟುಕೊಂಡು ಚಾಲನೆ ಮಾಡುವುದು ರಸ್ತೆ ಅಪಘಾತಗಳ ಹೆಚ್ಚಳಕ್ಕೆ ಕಾರಣವಾಗಿದೆ. ಚಾಲನೆ ವೇಳೆ ನಿಮ್ಮ ಮತ್ತು ನಿಮ್ಮ ಅವಲಂಬಿತರ ಜೀವನದ ಬಗ್ಗೆ ಸ್ವಲ್ಪ ಕಾಳಜಿಯಿಟ್ಟು ವಾಹನ ಚಾಲನೆ ಮಾಡಿದರೆ ಯಾವುದೇ ಅನಾಹುತ ಆಗುವುದಿಲ್ಲ ಎಂದರು. ಮನುಗಳಿಗೆ ಒಡೆತನ ತರಲಿ ಅನ್ನೋ ಒಂದು ಉದ್ದೇಶದಿಂದ
ಇವಾಗ ಒಂದು ದೈತ್ಯಾಕಾರವಾಗಿ ಬೆಳೆದ ನಮ್ಮ ಮುಂದೆ ಒಂದು ದೊಡ್ಡ ಸಮಸ್ಯೆಯಾಗಿ ಉದ್ಭವ ಆಗಿದೆ. ಟ್ರಾಫಿಕ್ ಕಂಟ್ರೋಲ್ ಅಥವಾ ರಸ್ತೆ ನಿರ್ಮಿಸಿದ ಕೆಲಸ ಏನಿದೆ, ಬೇರೆ ಎಲ್ಲಾ ರೀತಿಯ ಸಾಮಾಜಿಕ ಮತ್ತೆ ನಾಗರಿಕ ಸಮಸ್ಯೆಗಳೊಂದಿಗೆ ಇದು ಕೂಡ ಪ್ರಮುಖ ಮುಖ್ಯವಾದ ಸ್ಥಾನವನ್ನ ಗಳಿಸಿದೆ ಅಂತಂದ್ರೆ ಅದು ತಪ್ಪಾಗಲಾರದು. ಈ ಸಮಸ್ಯೆ ಬರೀ ನಗರಕ್ಕೆ ಸೀಮಿತ ಕಾನೂನುಗಳನ್ನು ಕೂಡ ನಾವೆಲ್ಲ ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಯಾರ್ಯಾರು ರಸ್ತೆಗಳ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ, ಸರಿಯಾಗಿ ಪಾಲನೆ ಮಾಡೋದಿಲ್ಲ, ಅವ್ರ ಮೇಲೆ ಪೊಲೀಸರು ಕೇಸ್ ಹಾಕ್ತಾರೆ, FIR ಆಗ್ತಾರೆ, ಚಾರ್ಜ್ ಮಾಡ್ತಾರೆ. ಅರಸೀಕೆರೆ ಉಪವಿಭಾಗ DYSP ಸದಾನಂದ, ನಗರ ಠಾಣಾ ನಿರೀಕ್ಷಕ ಪ್ರಭಾಕರ್, ಹಿರಿಯ ವಕೀಲ ಆರ್ ವಿಜಯ್ ಕುಮಾರ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿ ಆನಂದ್, ರಾಮಚಂದ್ರ ಇತರರು ಇದ್ದರು. ಗುಬ್ಬಿ ತಾಲೂಕು ಕೋಡಿಯಾಲದಲ್ಲಿ ಸಚಿವ ಎಸ್ಆರ್ ಶ್ರೀನಿವಾಸ್ ವಿವಿಧ ರಸ್ತೆಗಳ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಗುಬ್ಬಿ ತಾಲೂಕು ಕೋಡಿಯಾಲ ಗ್ರಾಮದಲ್ಲಿ ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ವಿವಿಧ ರಸ್ತೆಗಳ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಚೇಳೂರು ಕೋಡಿಯಾಲ ರಸ್ತೆ, ಗ್ರಾಮದ ಎಸ್ಸಿ ಕಾಲೋನಿಗಳಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ, ಅಲ್ಲದೆ ಅರಿವೆಸಂದ್ರದ ಡಾಂಬರು ರಸ್ತೆ ಕಾಮಗಾರಿಗೆ ಸಚಿವರು ಶಂಕುಸ್ಥಾಪನೆ ನೆರವೇರಿಸಿದರು. ಒಟ್ಟು 2.16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು, ನಿಗದಿತ ಅವಧಿಯಲ್ಲಿ ಗುಣಮಟ್ಟದ ಕಾಮಗಾರಿ ನಿರ್ವಹಿಸುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲಾ ಪಂಚಾಯತಿ ಸದಸ್ಯೆ ಭಾರತಿ ಹಿತೇಶ್, ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷೆ ನಾಗರತ್ನ, ಸದಸ್ಯರಾದ ಶಿವಣ್ಣ, ಬಸವರಾಜು, ನಿರಂಜನ್, ಇಂಜಿನಿಯರ್ ಸೋಮನಾಥ್ ಮೊದಲಾದವರು ಹಾಜರಿದ್ದರು. ಮಾವು ಬೆಳೆಗಾರರು ಸೋಮವಾರ ಶ್ರೀನಿವಾಸಪುರ ಬಂದ್ಗೆ ಕರೆ ನೀಡಿದ್ದಾರೆ. ಮಾವು ಬೆಳೆಗಾರರು ಶ್ರೀನಿವಾಸಪುರದಲ್ಲಿ ಸೋಮವಾರ ಬಂದ್ ಆಚರಿಸಲಿದ್ದಾರೆ. ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ನೀಡದ ಕಾರಣ ಸರ್ಕಾರವನ್ನು ವಿರೋಧಿಸಿ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕಾರ್ಯದರ್ಶಿಗಳಾದ ಚನ್ನಪ್ಪ ರೆಡ್ಡಿರವರ ನೇತೃತ್ವದಲ್ಲಿ ಬಂದ್ ಮಾಡಲಾಗುತ್ತಿದೆ. ಮುಖಂಡ ಚಿನ್ನಪ್ಪ ರೆಡ್ಡಿ ಮಾತನಾಡಿ, ಹೊರ ರಾಜ್ಯದಲ್ಲಿ 1 ಕೆಜಿಗೆ 7.5 ರೂಪಾಯಿನಂತೆ ದರ ನಿಗದಿ ಮಾಡಲಾಗಿದೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಯಾವುದೇ ದರ ನಿಗದಿಯಾಗದೆ ರೈತರನ್ನು ಸಂಕಷ್ಟಕ್ಕೆ ಗುರಿ ಮಾಡುತ್ತಿದ್ದಾರೆ. ಆದ್ದರಿಂದ ಸರ್ಕಾರವು ಬೆಂಬಲ ಬೆಲೆ ನಿಗದಿ ಮಾಡಬೇಕೆಂದು ಈ ಬಂದ್ ಕರೆಯಲಾಗಿದೆ ಎಂದರು. ತಾಲೂಕಿನಾದ್ಯಂತ ಬಂದನ್ನು ಮಾಡಬೇಕು ಅಂತೇಳಿ ಒಂದು ಡಿಸಿಷನ್ ತಗೊಂಡಿದ್ದೀವಿ. ಎಲ್ಲ ಮಾವು ಬೆಳೆಗಾರರು ಹಾಗೂ ಮಾವು ಬೆಳೆಗಾರ ಸಂಘದ ವತಿಯಿಂದ ಶ್ರೀನಿವಾಸಪುರ ಬಂದನ್ನು ಮಾಡ್ತಾ ಇದ್ದೀವಿ ತಾಲೂಕಿನಾದ್ಯಂತ. ಕಾರಣ ಏನೆಂದರೆ ಮಾವಿನ ಬೆಲೆ ತೀವ್ರವಾಗಿ ಕುಸಿತ ಕಂಡಿದ್ದು ನಮಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತೇಳಿ ಸರ್ಕಾರದ ಹಕ್ಕೊತ್ತಾಯವನ್ನು ಮಾಡಲು ಈಗ ನಾವು ಒಂದು ಬಂದನ್ನು ಕರೆದಿದ್ದೀವಿ. ನಮಗೆ ಈ ವರ್ಷ ಮಾವಿನ ಫಸಲು ಕಡಿಮೆ ಇದ್ದು ಬೆಲೆಯೂ ಇಲ್ಲದಿರ ರೈತರು ತುಂಬ ಆತಂಕಕ್ಕೊಳಗಾಗಿದ್ದಾರೆ. ಪಕ್ಕದ ರಾಷ್ಟ್ರದಲ್ಲಿ 7.5 ಸಾವಿರ ರೂಪಾಯಿ ಒಂದು ಟನ್ ಮಾವಿಗೆ ಬೆಲೆ ಇದ್ದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಸ್ಟೇಟ್ನಲ್ಲಿ 3.5 ಸಾವಿರ ರೂಪಾಯಿ ಒಂದು ಟನ್ಗೆ ಇದೆ. ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳು ಸೇರಿದಂತೆ ಎಲ್ಲ ರೀತಿಯ ಅಂಗಡಿ ಮಳಿಗೆ ಮುಂತಾದವುಗಳನ್ನು ಕೂಡ ಬಂದ್ ಮಾಡಲಾಗುವುದೆಂದು ತಿಳಿಸಿದರು. ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ರೈತರಿಗೆ ತಿಳಿಸಿ ಎಂದು ಮಧುಗಿರಿಯ ಪುರವರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕಿ ಭಾಗ್ಯಮ್ಮ ತಿಳಿಸಿದ್ದಾರೆ. ಫಸಲ್ ಭೀಮಾ ಯೋಜನೆಯಲ್ಲಿ ಕಳೆದ ವರ್ಷ ವಿಮೆಯ ಮೊತ್ತದ 76 ಕೋಟಿ ಹಣ ತುಮಕೂರು ಜಿಲ್ಲೆಗೆ ಈಗಾಗಲೇ ಬಂದಿದ್ದು ರೈತರ ಖಾತೆಗೆ ನೇರವಾಗಿ ಜಮೆಯಾಗಲಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕಿ ಭಾಗ್ಯಮ್ಮ ತಿಳಿಸಿದರು. ಮಧುಗಿರಿ ತಾಲೂಕು ಪುರವರ ಗ್ರಾಮದಲ್ಲಿ ಹೋಬಳಿ ಮಟ್ಟದ ಇಲಾಖೆಗಳ ನಡಿಗೆ ರೈತರ ಬಾಗಿಲಿಗೆ ಎಂಬ ಶೀರ್ಷಿಕೆಯ ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕೃಷಿ ಇಲಾಖೆಯಿಂದ ರೈತರಿಗೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ, ಕೃಷಿಗೆ ಸಂಬಂಧಿಸಿದ ಉಪಕರಣ, ಯಂತ್ರಗಳನ್ನು ಸರ್ಕಾರ ನೀಡುತ್ತಿದೆ. ತೋಟಗಾರಿಕೆ ಇಲಾಖೆಯಿಂದ ಡ್ರಿಪ್ ಇರಿಗೇಷನ್ ಕೊಡಿಸುತ್ತಿದ್ದೇವೆ. ಪ್ರಧಾನಮಂತ್ರಿ ಸಿಂಚನ್ ಯೋಜನೆಯಲ್ಲಿ ತುಂತುರು ನೀರಾವರಿ ಘಟಕವನ್ನು ರೈತ ಬಾಂಧವರಿಗೆ ನೀಡುತ್ತಿದ್ದೇವೆ ಎಂದರು. ಕೃಷಿ ಇಲಾಖೆಯಿಂದ ಈಗಾಗಲೇ ಕರ್ನಾಟಕ ರೈತ ಸುರಕ್ಷತಾ ಯೋಜನೆಯಲ್ಲಿ, ಫಸಲ್ ಭೀಮಾ ಯೋಜನೆಯಲ್ಲಿ ಕಳೆದ ವರ್ಷ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 75,000 ಜನ ಬೆಳೆ ವಿಮೆ ಮಾಡಿಸಿದ್ರು. ಅದರಲ್ಲಿ ಸುಮಾರು 91,750 ರೈತರಿಗೆ ಈಗಾಗಲೇ ಬೆಳೆ ವಿಮೆ ಮುಕ್ತಾಯ ಹಂತದಲ್ಲಿದ್ದು ಹಣ ಬರುವ ಹಂತದಲ್ಲಿದೆ. ಇನ್ನು ಒಂದು ತಿಂಗಳಲ್ಲಿ ರೈತರ ಖಾತೆಗೆ ನೇರವಾಗಿ ಹಣ ಬೀಳಲಿದೆ. ಈಗಾಗಲೇ ಹಲವು ರೈತರ ಖಾತೆ ಹಣ ಸಂದಾಯವಾಗಿದೆ ಎಂದು ತಿಳಿಸಿದರು. ಇಲಾಖೆಯ ಪ್ರಮುಖ ಕಾರ್ಯಕ್ರಮ ಅಂತಂದ್ರೆ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಭೀಮಾ ಯೋಜನೆ ಅಂತ. ಈ ಯೋಜನೆಯಡಿ ಲಾಸ್ಟ್ ಕಳೆದ ವರ್ಷ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 95,000 ಜನ ವಿಮೆಯನ್ನ ಮಾಡಿಸಿದ್ರು, ಬೆಳೆ ವಿಮೆಯನ್ನ. ಅದರಲ್ಲಿ ಸುಮಾರು 91,500 ರೈತರಿಗೆ ಬೆಳೆ ವಿಮೆ ಈಗಾಗಲೇ ಮುಕ್ತಾಯ ಹಂತದಲ್ಲಿ, ಅಂದ್ರೆ ಹಣ ಬರೋ ಹಂತದಲ್ಲಿದೆ.
ಇನ್ನು ಒಂದು ತಿಂಗಳೊಳಗೆ ಎಲ್ಲ ರೈತರ ಖಾತೆಗೆ ಸಂದಾಯ ಆಗುತ್ತೆ. ಅಂದ್ರೆ 95,000 ರೈತರಲ್ಲಿ 91,500 ಜನ ರೈತರಿಗೆ ವಿಮೆ ಆಗ್ಲೇ ಬಂದಿದೆ. ಸುಮಾರು ಜನ ಈ ಸಲ ವಿಮೆಯನ್ನ ಮಾಡಿಸಿ ಅಂತ ಕೇಳ್ಕೊಂಡಾಗ ಅವರು ಹೇಳ್ತಾ ಇದ್ರು, ಕಳೆದ ಸಲ ನಾವು ಕಟ್ಟಿದ್ವಿ ಅದಕ್ಕೆ ನಮಗೆ ವಿಮಾ ಮೊತ್ತ ಬಂದಿಲ್ಲ ಅಂತ. ಈಗಾಗಲೇ ನಮ್ಮ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ಮತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಕೃಷಿ ಸಚಿವರು ಬಂದಿದ್ದಾಗ ಈ ಮಾಹಿತಿಯನ್ನ ಹೇಳಿದ್ದಾರೆ. ನಮ್ಮ ತುಮಕೂರು ಜಿಲ್ಲೆಗೆ 76 ಕೋಟಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಂಜುಳಾ ರಂಗಸ್ವಾಮಿ, ಎಪಿಎಂಸಿ ಸಮಿತಿ ಅಧ್ಯಕ್ಷ ಪಿಟಿ ಗೋವಿಂದಪ್ಪ, ನಿರ್ದೇಶಕರಾದ ರಮಾಬಾಯಿ ರಾಜ್ಕುಮಾರ್ ಇತರರು ಇದ್ದರು. ಶಿರಾ ತಾಲೂಕು ಮುಸಿಗೊಂಡನಹಳ್ಳಿ ಎಸ್ಸಿ ಕಾಲೋನಿಯ ರಾಜಕಾಲುವೆಯಿಂದ ಆಗಿರುವ ಸಮಸ್ಯೆ ನಿವಾರಿಸಿ ಎಂದು ನಿವಾಸಿಗಳು ಗ್ರಾಮ ಪಂಚಾಯಿತಿಯನ್ನು ಒತ್ತಾಯಿಸಿದ್ದಾರೆ. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ಮುಸಗಲಹಟ್ಟಿ ಎಸ್ಸಿ ಕಾಲೋನಿಯ ದುಸ್ಥಿತಿತ್ವ. ಕಾಲೋನಿಯಲ್ಲಿ ಹಾದು ಹೋಗಿರುವ ರಾಜ್ಯ ಕಾಲುವೆಯಲ್ಲಿ ಕುಳಿತ ನೀರಿನಿಂದು ದುರ್ವಾಸನೆ ಬೀರುತ್ತಿದೆ. ಸೊಳ್ಳೆಗಳು ಹೆಚ್ಚಿ ನಿವಾಸಿಗಳು ನೆಮ್ಮದಿ ಕಳೆದುಕೊಂಡಿದ್ದಾರೆ. ರೋಗ ರುಜಿನ ಹರಡುವ ಭೀತಿಯಲ್ಲಿದ್ದಾರೆ. ಗ್ರಾಮ ಪಂಚಾಯಿತಿ ಹಾಗೂ ಇತರೆ ಇಲಾಖೆ ಅಧಿಕಾರಿಗಳು ಕಾಲೋನಿಯ ಸಮಸ್ಯೆ ನಿವಾರಿಸಲು ಪ್ರಯತ್ನ ಮಾಡಿಲ್ಲ ಎಂದು ಕಾಲೋನಿ ನಿವಾಸಿಗಳು ದೂರಿದ್ದಾರೆ. ಗ್ರಾಮ ದ್ವಾರಗುಂಟೆ ಗ್ರಾಮ ಪಂಚಾಯತಿಗೆ ಬರುತ್ತೆ. ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಈ 25 ಲಕ್ಷದ ಕಾಮಗಾರಿ ಹಾಕಿಸ್ಬಿಟ್ಟು ಚರಂಡಿ ಮಾಡಿದ್ದಾರೆ. ಈ ಚರಂಡಿಗಳನ್ನ ಮುಚ್ಚೋದ್ರಿಂದ ಏನಾಗ್ಬಿಡುತ್ತೆ, ಈ ಕೆಳಗಡೆ ಜಮೀನಲ್ಲಿ ನೀರು ನಿಂತು ನೈರ್ಮಲ್ಯ ಹದಗೆಟ್ಟು ಇವಾಗ ಸೊಳ್ಳೆ ಫ್ಯಾಕ್ಟ್ರಿ ಆದಂಗೆ ಆಗ್ಬಿಡುತ್ತೆ. ಕೆರೆಗೆ ಒಳ ಕೆರೆ ಪಕ್ಕದಲ್ಲಿ ಕೆರೆ ಏರಿ ಪಕ್ಕದಲ್ಲಿ ಮಳೆ ಬಂದರೆ ನೀರು ಬರ್ತದೆ. ಇಲ್ಲಿ ಮಳೆ ಇಲ್ಲಿದ್ದರೂ ಸಂಪೂರ್ಣ ನೀರು ನಿಂತ್ಕೊಂಡು ಸೊಳ್ಳೆ ಇರೋದ್ರಿಂದ ಡೆಂಗ್ಯೂ ಮಲೇರಿಯಾ ಈ ಥರ ಕಾಯಿಲೆ ಕಸಲೆಗಳು ಬಂದು ಜನ ತುಂಬ ತೊಂದರೆಗೊಳಗಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಮಳೆ ಬಂದರೆ ಸೀದಾ ಮನೆಗಳಿಗೆ ನೀರು ಕೊಡುವಂಥ ವ್ಯವಸ್ಥೆ ಬಂದಿದೆ. ಅದರಿಂದ ದಯವಿಟ್ಟು ಈ ಒಂದು ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ಬೇಕು ಅಂತ. 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರಾಜ್ ಕಾಲುವೆ ನಿರ್ಮಾಣ ಮಾಡಲಾಗಿದೆ. ಆದರೆ ಅದರಲ್ಲಿ ತುಂಬಿದ ಕಸಕಡ್ಡಿ ತೆಗೆದು ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಿಲ್ಲ. ಕೊಳಚೆ ನೀರು ಸಂಗ್ರಹಗೊಂಡು ಸಮಸ್ಯೆಯಾಗಿದೆ ಎಂದಿದ್ದಾರೆ. ಗ್ರಾಮ ಪಂಚಾಯಿತಿಯವರು ಕೂಡಲೇ ರಾಜ್ಯ ಕಾಲುವೆ ಸ್ವಚ್ಛಗೊಳಿಸಿ ಕಾಲೋನಿಯ ನೈರ್ಮಲ್ಯ ಕಾಪಾಡಬೇಕು. ಇಲ್ಲವಾದಲ್ಲಿ ಪ್ರತಿಭಟನೆ ಮಾಡುವುದಾಗಿ ಹೇಳಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.